ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಹೇಳ್ಕೊಳ್ಳೋಣ, ಎಲ್ಲರ ಸಮಸ್ಯೆ ಇತ್ತೀಚೆಗೆ ತೂಕ ಇಳಿಸ್ಕೊಳ್ಳೋದು ದೊಡ್ಡ ಸಮಸ್ಯೆ. ಎಲ್ಲರಿಗೂ ಕೂಡ ನಾವು ಸ್ಥೂಲಕಾಯರಾಗ್ತಾ ಇದ್ದೀವಿ, ತೂಕ ಇಳಿಸ್ಕೋಬೇಕು, ಸಣ್ಣಕ್ಕಾಗಬೇಕು, ನೋಡೋದಕ್ಕೆ ಸುಂದರವಾಗಿ ಕಾಣಬೇಕು, ಈ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಅದಕ್ಕಾಗಿ ಬೇಕಾದಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂತಹ ಒಂದು ಪಾನೀಯವನ್ನು ಹೇಳ್ಕೊಡ್ತೀನಿ. ಇದನ್ನು ಮಾಡ್ಕೊಂಡು ಸೇವನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ, ಪ್ರತಿನಿತ್ಯ ಮಾಡಬೇಕು. ಒಂದೆರಡು ದಿವಸ ಮಾಡಿ ಏನೂ ಆಗಲಿಲ್ಲಪ್ಪ ಅನ್ನಬಾರ್ದು. ಸತತವಾಗಿ ಒಂದು 2 ತಿಂಗಳುಗಳ ಕಾಲ ನೀವು ಸೇವನೆ ಮಾಡಿದ್ದೇ ಆದರೆ ಗಮನೀಯವಾಗಿ ತೂಕ ಕಡಿಮೆ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಬನ್ನಿ, ಯಾಕೆ ತಡ, ಏನೇನು ಬೇಕು ಇದಕ್ಕೆ ಸಾಮಗ್ರಿಗಳೆಲ್ಲ ನೋಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾಗಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ಈ ಕಾರ್ಯಕ್ರಮವನ್ನು ಮುಂದುವರಿಸಿ. ಇದಕ್ಕೇನೇನು ಬೇಕು, ನಿಂಬೆಹಣ್ಣನ್ನು ನಾವು ಸಣ್ಣಗೆ ಕತ್ತರಿಸಿ ಹೋಳುಗಳ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೀವಿ. ನಿಂಬೆಹಣ್ಣನ್ನು ರಸವನ್ನೆಲ್ಲ ಪೂರ್ತಿಯಾಗಿ ನಿಂಬೆಹಣ್ಣಿನ ಸಿಪ್ಪೆಯ ಸಹಿತವಾಗಿ ಹೋಳುಗಳಾಗಿ ಮಾಡಿಟ್ಕೊಂಡಿದ್ದೀವಿ. ಹಸಿ ಶುಂಠಿಯನ್ನು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿರ್ತಕ್ಕಂಥದ್ದು, ಮತ್ತು ದಾಲ್ಚಿನ್ನಿ ಚಕ್ಕೆಯನ್ನು ಕೂಡ ಸಣ್ಣ ಸಣ್ಣ ತುಣುಕುಗಳಾಗಿ ಮಾಡಿಟ್ಕೊಂಡಿದ್ದೀವಿ. ಸ್ವಲ್ಪ ಲವಂಗ ಬೇಕು, ಮತ್ತು ಕಪ್ಪು ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಕಾಲ ನಮ್ಮ ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ. ಈ ಕಪ್ಪು ಉಪ್ಪನ್ನು ಉಪಯೋಗ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ, ಅದನ್ನು ಆಮೇಲೆ ತಿಳ್ಕೊಳ್ಳೋಣ. ಇದಿಷ್ಟನ್ನು ಉಪಯೋಗಿಸಿ ಇವತ್ತು ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಮಾಡಿಕೊಂಡು ಕುಡಿಯೋಣ. ಇದರ ಉಪಯೋಗವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಏನು ಮಾಡೋಣ, ಒಲೆ ಹಚ್ಕೊಂಡು ಪಾತ್ರೆಯನ್ನು ಒಲೆ ಮೇಲೆ ಇಡೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಮೊದಲಿಗೆ ಸ್ವಲ್ಪ ನಿಂಬೆಹಣ್ಣಿನ ಹೋಳುಗಳನ್ನು ಹಾಕ್ಕೊಳ್ಳೋಣ. ದಾಲ್ಚಿನ್ನಿ ಚಕ್ಕೆಯನ್ನು ಕೂಡ ಒಂದು 4-5 ತುಂಡುಗಳಷ್ಟು ಹಾಕ್ಕೊಳ್ಳೋಣ. ಹಸಿ ಶುಂಠಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇದು ಕೂಡ ಚೆನ್ನಾಗಿ ಕುದ್ದಾಗ ಇದರಲ್ಲಿರೋ ಸಾರ ಎಲ್ಲ ಅದಕ್ಕೆ ಬರುತ್ತೆ, ಹಾಗಾಗಿ ಶುಂಠಿಯನ್ನು ಕೂಡ ನಾವು ಉಪಯೋಗವನ್ನು ಮಾಡ್ತಾ ಇದ್ದೀವಿ. ಲವಂಗ ಒಂದು 4 ಲವಂಗ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಇಷ್ಟನ್ನು ಇದಕ್ಕೆ ಹಾಕೋತಾ ಇದ್ದೀವಿ. ಇದರ ಜೊತೆಗೆ ಸ್ವಲ್ಪ ಕಪ್ಪು ಉಪ್ಪು ತೂಕವನ್ನು ಇಳಿಸೋದಕ್ಕೆ, ತಿಂದ ಆಹಾರವನ್ನು ಚೆನ್ನಾಗಿ ಜೀರ್ಣಿಸ್ಕೊಳ್ಳೋದಕ್ಕೆ ಇದು ಅತ್ಯಂತ ಸಹಾಯವನ್ನು ಮಾಡುತ್ತೆ. ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ, ರಕ್ತವನ್ನು ಶುದ್ಧಿ ಮಾಡುತ್ತೆ. ಹಾಗಾಗಿ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಉಪ್ಪು. ಇದು ನೋಡೋಕ್ಕೆ ಉಪ್ಪನ್ನ ಉಂಡೆ, ಇದು ಕಪ್ಪಗೆ ಇರುತ್ತೆ. ಇದು ಪುಡಿ ಮಾಡಿದಾಗ ಸ್ವಲ್ಪ ತಿಳಿಯಾಗಿರುತ್ತೆ ಬಣ್ಣ, ಮತ್ತು ಇದರಲ್ಲಿ ಒಂದು ರೀತಿಯ ಪರಿಮಳವೂ ಕೂಡ ಇರುತ್ತೆ. ಇದನ್ನು ಕೂಡ ಒಂದು ಚಿಟಿಕೆಯಷ್ಟು ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇದು ಒಂದು 5 ನಿಮಿಷಗಳ ಕಾಲ ಕುದಿಬೇಕು. ಇವತ್ತು ನಾವು ಮಾಡ್ತಾ ಇರ್ತಕ್ಕಂತಹ ಈ ಒಂದು ಪಾನೀಯದಲ್ಲಿ ನಿಂಬೆಹಣ್ಣು ಪ್ರಮುಖವಾದ ಪಾತ್ರ. ನಿಂಬೆಹಣ್ಣು ಶರೀರದಲ್ಲಿರುವ ಕೊಬ್ಬಿನ ಅಂಶವನ್ನು ಕರಗಿಸೋದಕ್ಕೆ ಅತ್ಯಂತ ಸಹಕಾರಿ. ಎಷ್ಟೋ ಜನ ಬರೀ ನೀರಿಗೆ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಬೆಳಗಿನ ಜಾವದಲ್ಲಿ ಕುಡಿತಾರೆ, ಅಷ್ಟಕ್ಕೆ ಎಷ್ಟೋ ಬಾರಿ ತೂಕ ಇಳಿದು ಹೋಗುತ್ತೆ. ಇನ್ನು ಅದರಲ್ಲಿ ನಾವು ಹಸಿ ಶುಂಠಿಯನ್ನು ತೆಗೆದುಕೊಂಡಿದ್ದೀವಿ. ಇದು ಕೂಡ ಒಳಗಡೆ ಇರುವಂತಹ ವಾಯುವನ್ನು ಹೊರಗಡೆ ಕಳಿಸುತ್ತೆ. ಅದರ ಜೊತೆಗೆ ಅನೇಕ ರೀತಿಯ ಮಲಿನತೆಗಳು ಉಳಿದಿರುತ್ತೆ ಶರೀರದಲ್ಲಿ, ಅದನ್ನೆಲ್ಲ ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಮಾಡುತ್ತೆ. ಕೊಬ್ಬಿನಾಂಶವನ್ನು ಕರಗಿಸುತ್ತೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಅದನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಇನ್ನು ಈ ದಾಲ್ಚಿನ್ನಿ ಒಂದು ವಿಶೇಷವಾದಂತಹ ಪದಾರ್ಥ. ನಮ್ಮ ರಕ್ತದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ರಕ್ತ ಬಹಳ ನೀರಾಗಿ ಇದ್ದಾಗ ಅದು ಸುಲಭವಾಗಿ ರಕ್ತನಾಳಗಳಲ್ಲಿ ಪ್ರವಹಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಕೆಲವೊಮ್ಮೆ ನಾವು ತಿನ್ನಂತಹ ಆಹಾರದಲ್ಲಿ ಇರುವಂತಹ ಹೆಚ್ಚಿನ ಜಿಡ್ಡಿನ ಪದಾರ್ಥ, ಮೇಲಿಂದ ಮೇಲೆ ತಿನ್ನುವಂತಹ ಮಸಾಲೆ ಪದಾರ್ಥ, ಈ ಕೆಲವು ರೀತಿಯ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಅವೆಲ್ಲವೂ ರಕ್ತದಲ್ಲಿ ಸೇರಿಕೊಂಡು ರಕ್ತ ದಪ್ಪನಾಗಿ ಆಗುತ್ತೆ. ಕೆಲವೊಮ್ಮೆ ಗರಣೆ ಕಟ್ಕೊಳ್ಳುತ್ತೆ, ಅಂದರೆ ಸ್ವಲ್ಪ ತಿಕ್ಕಾಗಿ ಆಗಿ ಅದು ಗಂಟುಗಳಾಗಿ ಒಳಗಡೆ ಇದು ಸೇರ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ರಕ್ತನಾಳದಲ್ಲಿ ರಕ್ತ ಪ್ರವಹಿಸೋದಕ್ಕೆ ಬಹಳ ಕಷ್ಟವಾಗುತ್ತೆ. ಆ ನಿಟ್ಟಿನಿಂದಾಗಿ ಹಾಗಾಗಿ ಈ ರಕ್ತವೆಲ್ಲವೂ ಏನಾಗುತ್ತೆ, ಹೃದಯ ಪಂಪ್ ಮಾಡೋದಕ್ಕೆ ತುಂಬ ಕಠಿಣವಾಗುತ್ತೆ, ಪರಿಶ್ರಮ ಬೇಕಾಗತ್ತೆ. ಅದರಿಂದಾಗಿ ಇದರ ಒಂದು ರೀತಿ ಬಹಳ ಕಠಿಣದಿಂದ ಈ ರೀತಿಯ ಒಂದು ಒತ್ತಡ ಉಂಟಾಗತ್ತೆ. ಆ ರಕ್ತದ ಒತ್ತಡದಿಂದಾಗಿ ಹೃದಯ ದೌರ್ಬಲ್ಯ ಆಗೋದಕ್ಕೆ ಶುರುವಾಗುತ್ತೆ. ಅಂದರೆ ಇದೊಂದು ದೊಡ್ಡ ಸೈಕಲ್ಲು. ಇದೆಲ್ಲವೂ ಕೂಡ ನಿರಂತರವಾಗಿ ಸುಲಲಿತವಾಗಿ ಆಗ್ತಾ ಇದ್ದಾಗ ಮಾತ್ರ ಮನುಷ್ಯ ಆರೋಗ್ಯಪೂರ್ಣವಾಗಿ ಇರೋದಕ್ಕೆ ಸಾಧ್ಯವಾಗುವಂಥದ್ದು. ಈ ಕೆಲಸವನ್ನೆಲ್ಲ ಯಾರು ಮಾಡಿಕೊಡ್ತಾರೆ ಅಚ್ಚುಕಟ್ಟಾಗಿ ಅಂದರೆ ನಮ್ಮ ಈ ದಾಲ್ಚಿನ್ನಿ ಚಕ್ಕೆ ಮಾಡಿಕೊಡುತ್ತೆ. ಇದು ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ಇದರ ಮರಗಳಿರುತ್ತವೆ, ಅಲ್ಲಿ ಹೇರಳವಾಗಿ ಬೆಳೀತಕ್ಕಂಥದ್ದು. ಈ ಒಂದು ಚಕ್ಕೆಯನ್ನು ನಾವು ಸರಿಯಾಗಿ ನಾವು ಉಪಯೋಗ ಮಾಡ್ತಾ ಬಂದಿದ್ದೇ ಆದರೆ ಈ ಕೊಲೆಸ್ಟ್ರಾಲ್ ಹೆಚ್ಚಾಗುವಂಥದ್ದು, ಅದರಿಂದಾಗುವಂತಹ ಅನೇಕ ಸಮಸ್ಯೆಗಳು ಇವೆಲ್ಲವೂ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅದನ್ನು ತೊಗೊಂಡಿದ್ದೀವಿ. ಮತ್ತು ಆಗಲೇ ಹೇಳಿದೆ, ಕಾಲ ನಮಕ್ ಅದು ಕೂಡ ನಮ್ಮ ಸ್ಥೂಲತೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಇವೆಲ್ಲ ಹಾಕಿ ಮಾಡಿರ್ತಕ್ಕಂತಹ ಈ ಅದ್ಭುತವಾದ ಒಂದು ಟೀ ಅಂತಲೇ ಕರಿಬೋದು. ಇದಕ್ಕೆ ಆಗಲೇ ನಾವು ಉಪ್ಪನ್ನು ಎಲ್ಲವನ್ನು ಹಾಕ್ಬಿಟ್ಟಿದ್ದೀವಿ. ಹಾಗಾಗಿ ಈ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿಯಾಗಿದೆ. ಇದನ್ನು ಯಾವಾಗ ಕುಡಿಬೇಕು ನೋಡಿ, ರಾತ್ರಿ ಮಲಗುವ ಮುನ್ನ ಇದನ್ನು ಒಂದು ಲೋಟ ಮಾಡಿಕೊಂಡು ನೀವು ಕುಡಿದು ಮಲ್ಕೊಳ್ಳಿ. ಬೆಳಗ್ಗೆ ಹೊತ್ತಿಗೆ ನೆಮ್ಮದಿಯಾಗಿ ನಿದ್ದೆಯೂ ಬರುತ್ತೆ, ತಿಂದಂತಹ ಆಹಾರವೆಲ್ಲವೂ ಚೆನ್ನಾಗಿ ಪಚನವೂ ಆಗುತ್ತೆ, ಇದ್ದಂತಹ ಕೊಬ್ಬಿನಾಂಶವೆಲ್ಲವೂ ಕರಗೋದಕ್ಕೆ ಕೂಡ ಸಹಾಯವಾಗುತ್ತೆ. ಇದನ್ನು ಸತತವಾಗಿ ಕೆಲವು ದಿವಸಗಳ ಕಾಲ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಸ್ಥೂಲಕಾಯರಿಗೆ ಇದೊಂದು ವರವಾಗತ್ತೆ, ಬೊಜ್ಜಿನ ಸಮಸ್ಯೆ ನಿವಾರಣೆ ಆಗತ್ತೆ. ಏನಂತೀರಾ? ಮಾಡ್ತೀರಾ ತಾನೇ?